ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ತಮ್ಮ ಮನೆಯ ಕಾಂಪೌಂಡ್ ಹಾರಿ ಪಕ್ಕದ ಮನೆಯಲ್ಲಿ ಅವಿತುಕೊಂಡಿದ್ದಾರೆ ಅಂತ ಪಾಕ್ ಗೃಹ ಸಚಿವ ಹೇಳಿದ್ದಾರೆ ಪ್ರಧಾನಿಯಾಗಿದ್ದಾಗ ಸಿಕ್ಕ ಉಡುಗೊರೆಗಳನ್ನ ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಭಾನುವಾರ ಇಮ್ರಾನ್ ಅವರನ್ನ ಬಂಧಿಸುವುದಕ್ಕೆ ಪೊಲೀಸರು ಮುಂದಾಗಿದ್ರು ಎಷ್ಟೇ ಹುಡುಕಾಡಿದ್ರು ಇಮ್ರಾನ್ ಖಾನ್ ಮಾತ್ರ ಮನೆಯಲ್ಲಿ ಪತ್ತೆಯಾಗಿರಲಿಲ್ಲ ಈ ಬಗ್ಗೆ ಮಾತನಾಡಿರುವ ಗೃಹ ಸಚಿವ ರಾಣಾ ಸನಾವುಲ್ಲಾ ಅರೆಸ್ಟ್ ಆಗೋದನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಇಮ್ರಾನ್ ಕಾಂಪೌಂಡ್ ಹಾರಿ ನೆರೆಯವರ ಮನೆಯೊಳಗಡೆ ಅಡಗಿ ಕುಳಿತಿದ್ರು ಅಂತ ಹೇಳಿದ್ದಾರೆ ಕೋರ್ಟ್ ಆದೇಶದ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಅಂತ ಪೊಲೀಸರು ಇಮ್ರಾನ್ ನಿವಾಸಕ್ಕೆ ತೆರಳಿದ್ರು ಆದರೆ ನಾಚಿಕೆಗಿಟ್ಟ ಇಮ್ರಾನ್ ಎಸ್ಕೇಪ್ ಆಗಿದ್ದಾರೆ ಅಂತ ಸನಾವುಲ್ಲಾ ಪಾಕ್ ಮಾಜಿ ಪ್ರಧಾನಿಯ ಕಾಲೆಳೆದಿದ್ದಾರೆ ಅಲ್ಲ ಪಾಕಿಸ್ತಾನದಲ್ಲಿ ಅಲ್ಲಿನ ಮಾಜಿ ಪ್ರಧಾನಿನೇ ಮನೆಯ ಕಾಂಪೌಂಡ್ ಹಾರಿ ಪಕ್ಕದ ಮನೆಯಲ್ಲಿ ಅಡಗಿ ಕೂತ್ಕೊಳ್ಳುವಂತಹ ಸ್ಥಿತಿ ಇದ್ರೂ ಕೂಡ ಅಲ್ಲಿನ ಪೊಲೀಸರು ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಆದ್ರೆ ನಿಮ್ಗೆ ಒಂದು ಕಾಂಪೌಂಡ್ ಹಾರದವರನ್ನ ಹಿಡಿಯೋದಕ್ಕೆ ಆಗದಿರುವಂತಹ ಪೊಲೀಸ್ ವ್ಯವಸ್ಥೆಯನ್ನು ಆ ದೇಶ ಇಟ್ಕೊಂಡಿದೆ ಅನ್ನೋದ್ ಸ್ಪಷ್ಟವಾಗಿ ಅಲ್ಲಿಯ ಗೃಹ ಸಚಿವರೇ ಒಪ್ಪಿಕೊಂಡಿರುವಂಥದ್ದು ಗೊತ್ತಾಗ್ತಾ ಇದೆ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವದಂದು ಪ್ರತಿ ವರ್ಷ ತಪ್ಪದೇ ಸೇನಾಪಡೆಗಳ ಪಥಸಂಚಲನ ನೆರವೇರುತ್ತೆ ಯಾವುದೇ ಕಾರಣಕ್ಕೂ ಈ ಪದ್ಧತಿ ಮಿಸ್ ಆಗೋದೇ ಇಲ್ಲ ಸೇನಾ ಪಥಸಂಚಲನ ಅಂದ್ರೆ ಇಡೀ ಜಗತ್ತಿಗೆ ಸೈನ್ಯ ಶಕ್ತಿಯನ್ನ ಪ್ರದರ್ಶಿಸುವಂತಹ ಕಾರ್ಯಕ್ರಮ ಆದ್ರೆ ಬರಗೆಟ್ಟ ಪಾಕಿಸ್ತಾನದ ಪರಿಸ್ಥಿತಿ ಯಾವ ಮಟ್ಟಿಗೆ ಹಳಸಿ ಹೋಗಿದೆ ಅಂತ ಹೇಳಿದ್ರೆ ಈ ಬಾರಿ ರಾಷ್ಟ್ರೀಯ ದಿನಾಚರಣೆಯ ವೇಳೆ ಸೇನಾ ಪರೇಡ್ ಅನ್ನೇ ರದ್ದುಗೊಳಿಸುವುದಕ್ಕೆ ಪಾಕ್ ಸರ್ಕಾರ ತೀರ್ಮಾನಿಸಿದೆ ಮಾರ್ಚ್ ಇಪ್ಪತ್ತ್ ಪಾಕಿಸ್ತಾನದ ರಾಷ್ಟ್ರೀಯ ದಿನ ಈ ವೇಳೆ ಸಂಪ್ರದಾಯದಂತೆ ಪಾಕ್ ಸೈನಿಕರ ಪಥಸಂಚಲನ ಮತ್ತು ಶಸ್ತ್ರಾಸ್ತ್ರಗಳ ಪ್ರದರ್ಶನ ನಡೆಯುತ್ತೆ ಆದರೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಸ್ಥಿರತೆಯಿಂದ ಕೂಡಿರುವ ಪಾಕಿಸ್ತಾನ ಈ ಬಾರಿ ಸೇನಾ ಪರೇಡ್ ಅನ್ನ ಕ್ಯಾನ್ಸಲ್ ಮಾಡಿದೆ ಇದು ನಮ್ಮ ನೆರೆ ರಾಷ್ಟ್ರ ಯಾವ ಸ್ವರೂಪದಲ್ಲಿ ಕುಸಿದು ಹೋಗಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ ಹೀಗಾಗಿ ಸುದ್ಯಾನವನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಂಬಲಿಸಿ ನಮಸ್ಕಾರ